हरे कृष्ण हरे कृष्ण 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 हरे 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 रामा हरे रामा राम रामा हरे हरे भगवद्गीतया एन अध्याय श्लोक श्लोकनलवत्तरडु याम इमां पुष्पितां वाचां प्रवदन्ति अविपश्चितः वेदवादरताः पार्थ ನಾನ್ಯದಸ್ತೀತಿ ವಾದಿ ಯಾಂ ಇಮಾಂ ಪುಷ್ಪಿತಾಂ ವಾಚಾಂ ಪುಷ್ಪಿತಾಂ ವಾಚಾಂ ಅಂದರೆ ಫ್ಲವರಿ ಲ್ಯಾಂಗ್ವೇಜ್ ಕೇಳಿಸ್ಕೊಳ್ಳಿಕ್ಕೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅದನ್ನು ಅನುಸರಿಸಲಿಕ್ಕೆ ಬಹಳ ಸಂತೋಷ ಅನಿಸುತ್ತೆ ಬಹಳ ಚೆನ್ನಾಗಿದೆ ಈ ರೀತಿಯ ಒಂದು ಅನುಭವ ನಮಗಾಗತ್ತೆ ಯಾವಾಗ ರಥ ಪಾರ್ಥ ಸ್ಥಿತಿ ವಾದಿನಃ ವೇದಗಳಲ್ಲಿ ಸಾಕಷ್ಟು ಉಪದೇಶಗಳಿವೆ ಕೆಲವು ಈ ರೀತಿಯಾಗಿ ನೀವು ಇಂತಹ ಒಂದು ಚಟುವಟಿಕೆಯನ್ನು ಮಾಡಿದರೆ ಇಂತಹ ಒಂದು ಫಲ ನಿಮಗೆ ಸಿಗುತ್ತೆ ನೀವು ಈ ರೀತಿಯಾಗಿ ಒಂದು ಯಜ್ಞ ಕಾರ್ಯವೋ ಒಂದು ತಪಸ್ಸೋ ಒಂದು ದಾನವೋ ಆಚರಣೆಯನ್ನು ಮಾಡಿದ್ರೆ ನೀವು ಉನ್ನತ ಲೋಕಗಳಿಗೆ ಹೋಗಿ ಈ ರೀತಿಯಾಗಿ ಸುಖಿಸಬಹುದು ಭೋಗಿಸಬಹುದು ಅಥವಾ ಇದೇ ಜಗತ್ತಿನಲ್ಲಿ ನಿಮಗೆ ಈ ರೀತಿಯ ಒಂದು ಐಶ್ವರ್ಯ ಇಂದ್ರಿಯ ತೃಪ್ತಿಯ ಒಂದು ಸವಲತ್ತು ಸಿಗುತ್ತೆ ಇತ್ಯಾದಿ ಇದಕ್ಕೆ ನಾವು ಪುಷ್ಪಿತಾಂ ವಾಚಾಂ ಅಂತ ಹೇಳೋದು ಇದು ಓ ನಾನು ಈ ರೀತಿ ಮಾಡಿದ್ರೆ ನನಗೆ ಇಷ್ಟೆಲ್ಲ ಒಂದು ಸುಖ ಸಿಗುತ್ತೆ ಆನಂದ ಸಿಗುತ್ತೆ ಈ ರೀತಿಯಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ವೇದಗಳ ಉದ್ದೇಶ ಏನು ಅಂತ ಈ ಉದ್ದೇಶವನ್ನು ಮರೆತು ನಾವು ಈ ರೀತಿಯ ಒಂದು ವಿವರಣೆಯಲ್ಲಿ ಡೀಟೇಲ್ಸ್ ಇದರಲ್ಲಿ ನಾವು ಮುಳುಗು ಹೋಗಿಬಿಟ್ರೆ ನಾವು ಮುಖ್ಯ ಉದ್ದೇಶ ಅರ್ಥವನ್ನು ನಾವು ಬಿಟ್ಟುಬಿಡ್ತೇವೆ ಆವಾಗ ಪರ್ಪಸ್ ಅದು ಸರ್ವ್ ಆಗೋದಿಲ್ಲ ವೇದಗಳು ಏನು ಹೇಳುತ್ತೆ ನಾವು ನಾವೆಲ್ಲರೂ ಕೂಡ ಹೇಗೆ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡ್ತೇವೆ ಒಂದು ಎಲೆಕ್ಟ್ರಾನಿಕ್ ಐಟಮ್ ಮಾರ್ಕೆಟ್ನಿಂದ ತಗೊಂಡು ಬರ್ತೇವೆ ತಂದಾಗ ಅದರ ಜೊತೆ ಒಂದು ಮ್ಯಾನ್ಯಲ್ ಕೂಡ ಕೊಡ್ತಾರೆ ಒಂದು ಕೈಪಿಡಿ ಆ ವಸ್ತುವನ್ನು ಆ ಯಂತ್ರವನ್ನು ಹೇಗೆ ಬಳಸಬೇಕು ಸಾಮಾನ್ಯ ಗೃಹ ಬಳಕೆಯ ವಸ್ತುಗಳು ಕೂಡ ಮನೆಯಲ್ಲಿ ಒಂದು ವಾಷಿಂಗ್ ಮೆಷಿನ್ ತೊಗೊಂಡು ಬನ್ನಿ ಒಂದು ಟೆಲಿವಿಷನ್ ತೊಗೊಂಡು ಬನ್ನಿ ಒಂದು ಮೊಬೈಲ್ ಫೋನ್ ಪರ್ಚೇಸ್ ಮಾಡಿ ಅದ್ರ ಜೊತೆ ಒಂದು ಮ್ಯಾನ್ಯಲ್ ಕೈಪಿಡಿಯನ್ನು ಕೊಡ್ತಾರೆ ಆ ಯಂತ್ರವನ್ನು ಹೇಗೆ ಬಳಸಬೇಕು ಅದರ ಉದ್ದೇಶ ಏನು ಇವೆಲ್ಲವೂ ಕೂಡ ಆ ಕೈಪಿಡಿಯಲ್ಲಿ ನಮಗೆ ಸಿಗುತ್ತೆ ಒಬ್ಬ ಬುದ್ಧಿವಂತ ಮನುಷ್ಯ ಮೊದಲು ಆ ಕೈಪಿಡಿಯನ್ನು ಸರಿಯಾಗಿ ಪೂರ್ತಿ ಓದಿದ ನಂತರ ಆ ಒಂದು ಯಂತ್ರವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದನ್ನು ಹೇಗೆ ಬಳಸಬೇಕು ಯಾವುದಾದ್ರೂ ತೊಂದರೆ ಆದರೆ ಏನು ಮಾಡಬೇಕು ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಆದರೆ ಯಾರಾದರೂ ಇಲ್ಲ ನನಗೆ ಅದೆಲ್ಲ ಬೇಕಾಗಿಲ್ಲ ನನಗೆ ಗೊತ್ತು ಹೇಗೆ ಬಳಸಬೇಕು ನಾನು ನಾನು ನಾನೇ ಮಾಡ್ತೇನೆ ಅಂತ ಕೈ ಹಾಕಿದ್ರೆ ಆ ಯಂತ್ರವನ್ನೇ ಹಾಳು ಮಾಡ್ಬೋದು ಹಾಗಾಗಿ ಆ ಕೈಪಿಡಿಯನ್ನು ಓದಬೇಕು ಅಂತ ಹೇಳ್ತೇವೆ ಆದರೆ ಇಲ್ಲಿ ಒಂದು ಏನಾಗಬಹುದು ಆ ಕೈಪಿಡಿಯಲ್ಲಿ ಹಲವಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡ್ತೇವೆ ಆದರೆ ಕೆಲವೊಮ್ಮೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಹೇಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ನಾವು ನಮ್ಮ ಗಾಡಿಯನ್ನು ತಗೊಂಡು ರಸ್ತೆಗಿಳಿದಾಗ ಬೀದಿಯಲ್ಲಿ ಟ್ರಾಫಿಕ್ ಸಿಗ್ನಲ್ ಇರುತ್ತೆ ಅಲ್ಲಿ ಕೆಂಪು ಬಣ್ಣವನ್ನು ಕೆ ರೆಡ್ ಲೈಟ್ ತೋರಿಸಿದಾಗ ನಾವು ನಿಂತ್ಕೊಳ್ಬೇಕು ಈಗ ತಿಳ್ಕೊಳ್ಳಿ ಆ ಒಂದು ಪ್ರದೇಶದಲ್ಲಿ ಏನೋ ಒಂದು ಉಗ್ರಗಾಮಿಗಳ ಒಂದು ಆತಂಕವಾದಿಗಳ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಎಲ್ಲೋ ಅಲ್ಲೆಲ್ಲ ಬಾಂಬ್ ಬ್ಲ್ಯಾಸ್ಟ್ ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರೇ ಬಂದು ಎಲ್ಲ ಟ್ರಾಫಿಕ್ನ ಡೈವರ್ಟ್ ಮಾಡ್ತಿದ್ದಾರೆ ಈ ದಿಕ್ಕಿನಲ್ಲಿ ಹೋಗಬೇಡಿ ಈ ಕಡೆ ಹೋಗಿ ಹಾಗೆ ಹೀಗೆ ಅಂತ ನಾವು ಇಲ್ಲ ಅರೆ ನಾನು ಇಲ್ಲಿ ರೆಡ್ ಲೈಟ್ ತೋರಿಸ್ತಿದೆ ನಾನು ಹೋಗೋದಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ನೋಡಿ ಆ ವ್ಯವಸ್ಥೆಯ ಉದ್ದೇಶ ಏನು ಎಲ್ಲರಿಗೂ ಸುರಕ್ಷಿತವಾಗಿ ಅವರವರ ಸ್ಥಳಕ್ಕೆ ಹೋಗಲಿಕ್ಕೆ ಪ್ರಯಾಣ ಮಾಡಲಿಕ್ಕೆ ಸುಗಮವಾಗಲಿ ಅಂತ ಒಂದು ರೀತಿಯ ರೂಲ್ಸ್ ಹಾಕಿರ್ತಾರೆ ಆ ರೂಲ್ಸ್ ಕೆಲವೊಮ್ಮೆ ಅಪ ಬಹಳಷ್ಟು ಸರಿ ಆ ರೂಲ್ಸ್ ಆ ನಿಯಮಗಳೆಲ್ಲವೂ ಕೂಡ ನಮಗೆ ಸಾಮಾನ್ಯ ಒಂದು ಪರಿಸ್ಥಿತಿಯಲ್ಲಿ ಅಪ್ಲೈ ಆಗುತ್ತೆ ಆದರೆ ಎಲ್ಲ ಸಮಯದಲ್ಲೂ ಆಗಲೇಬೇಕು ಅಂತಲೂ ಇಲ್ಲ ಅಥವಾ ನಮಗೆ ನಾವು ಒಂದು ಗಾಡಿಯನ್ನು ತೊಗೊಂಡು ರೋಡ್ಗೆ ಹೋದರೆ ರೆಡ್ ಲೈಟ್ ತೋರಿಸಾಗ ನಿಂತ್ಕೊಳ್ಬೇಕು ಅಲ್ಲಿಲ್ಲೋ ಮೇಲ್ಗಡೆ ಏರೋಪ್ಲೇನ್ ಹೋಗ್ತಾ ಇದೆ ಆ ಏರೋಪ್ಲೇನ್ ಯಾಕೆ ನಿಂತ್ಕೊಳ್ತಿಲ್ಲ ಅಂತ ನಾವು ಕ್ವಶನ್ ಮಾಡಲಿಕ್ಕಾಗತ್ತಾ ಪ್ರಶ್ನೆ ಮಾಡಲಿಕ್ಕಾಗತ್ತಾ ಇಲ್ಲ ಈ ರೀತಿಯಾಗಿ ನಾವು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಬರೀ ನಿಯಮಗಳು ಇದಕ್ಕೆ ನಿಯಮಾಗ್ರಹ ಅನ್ನೋ ಪದವನ್ನು ಕೂಡ ಉಪಯೋಗಿಸ್ತೇವೆ ರೂಲ್ಸ್ ರೆಗ್ಯುಲೇಷನ್ಸ್ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಅದನ್ನು ಉದ್ದೇಶ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅದರ ಒಂದು ಅರ್ಥ ಅಥವಾ ಅದರ ಒಂದು ಕೊನೆಯ ಗುರಿ ಏನು ಇದನ್ನು ತಿಳ್ಕೊಳ್ಳದೇ ಇದ್ದರೆ ಪ್ರಯೋಜನ ಇರೋದಿಲ್ಲ ಅದೇ ರೀತಿ ಹಲವಾರು ಜನರು ವೇದವಾದ ರಥ ವೇದಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ಮಕಾಂಡ ಪೋರ್ಷನ್ ಅಂತ ಹೇಳ್ತೇವೆ ಈ ರೀತಿಯಾಗಿ ನೀವು ಕೆ ಕೆಲವೊಂದು ಚಟುವಟಿಕೆಗಳನ್ನು ಮಾಡಿ ನಿಮಗೆ ಇಂತಹ ಒಂದು ಸುಖ ಸಿಗುತ್ತೆ ಎಂತಹ ಸುಖ ಅಥವಾ ಎಂತಹ ಸಂತೋಷ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳೋದು ಕಾಮಾತ್ಮಾನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಕಾಮಾತ್ಮಾನ ಸ್ವರ್ಗಪರ ನಮ್ಮ ಈ ಭೌತಿಕ ಜಗತ್ತಿನ ಅಥವಾ ಭೌತಿಕ ಲೋಕದ ಎಲ್ಲ ಇಂದ್ರಿಯ ಭೋಗ ವಸ್ತುಗಳ ಒಂದು ಸುಖವನ್ನು ಆಸ್ವಾದಿಸಲಿಕ್ಕೆ ನಮಗೆ ಅರ್ಹತೆ ಸಿಗುತ್ತೆ ಸ್ವರ್ಗ ಪರ ಈ ಭೌತಿಕ ಜಗತ್ತಿನದ ಅಷ್ಟೇ ಅಲ್ಲ ಉನ್ನತ ಲೋಕಗಳ ಸ್ವರ್ಗ ಲೋಕಗಳ ಆರಿ ಅಂತಹ ಸುಖವೂ ಕೂಡ ನಮ್ಮದಾಗತ್ತೆ ಜನ್ಮ ಕರ್ಮ ಫಲಪ್ರದ ಈ ಜನ್ಮ ಮುಗಿದ ನಂತರ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಕುಟುಂಬದಲ್ಲಿ ನಮಗೆ ಜನನ ಸಿಗುತ್ತೆ ಕ್ರಿಯಾವಿಶೇಷ ವಿಶೇಷ ಬಹುಲಾಂ ಬಹಳಷ್ಟು ಧಾರ್ಮಿಕ ಚಟುವಟಿಕೆಗಳನ್ನು ತೊಡ ತೊಡ ಅದರಲ್ಲಿ ತೊಡಗಲಿಕ್ಕೆ ಒಂದು ಅವಕಾಶ ಭೋಗ ಐಶ್ವರ್ಯ ಗತಿಂ ಪ್ರತಿ ಈ ರೀತಿಯಾಗಿ ಇಂತಹ ಭೋಗ ವಸ್ತುಗಳು ಸುಖ ಜೀವನ ಇದರ ಹಿಂದೆಯೇ ನಾವು ಹೋಗಬೇಕಾಗತ್ತೆ ಇದೇ ಅಂತ್ಯ ಅಲ್ಲ ವೇದಗಳ ಅಂತ್ಯ ಅಲ್ಲ ಈ ಎಲ್ಲದರಿಂದ ಈ ನೋಡಿ ಈಗ ಮಕ್ಕಳಿಗೆ ನೀವು ಹೈಸ್ಕೂಲ್ಗೆ ಹೋಗಬೇಕು ಅಂತ ನಾವು ಹೇಳ್ತೇವೆ ಎಲ್ಲ ಚೆನ್ನಾಗಿ ಓದಬೇಕು ಹೈಸ್ಕೂಲ್ಗೆ ಹೋಗಬೇಕು ಕಾಲೇಜ್ಗೆ ಹೋಗಬೇಕು ಅಂತ ಸರಿ ಹೈಸ್ಕೂಲ್ಗೆ ಹೋಗೋದು ಅದೇ ಆದರೂ ಜೀವನದ ಉದ್ದೇಶನ ಇಲ್ಲ ಅದಾದ ನಂತರ ನೆಕ್ಸ್ಟ್ ಕಾಲೇಜ್ಗೆ ಹೋಗಬೇಕು ಅದಾದ ನಂತರ ಒಳ್ಳೆ ಕೆಲಸವನ್ನು ಮಾಡಬೇಕು ಈ ರೀತಿಯಾಗಿರುತ್ತೆ ಯಾವುದಾದ್ರೂ ಒಂದು ಮಗು ಬಂದು ಇಲ್ಲ ನನಗೆ ತಾಯಿ ಹೇಳಿದಾಳೆ ಹೈಸ್ಕೂಲ್ಗೆ ಹೋಗಬೇಕು ನಾನು ಇಡೀ ಜೀವನ ಹೈಸ್ಕೂಲ್ನಲ್ಲೇ ಕಳಿತೇನೆ ಅಥವಾ ಕಾಲೇಜ್ನಲ್ಲೇ ಕಳಿ ಕಳಿತೇನೆ ಮುಂದೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದಿಲ್ಲ ಈ ರೀತಿ ಹೇಳಲಿಕ್ಕೆ ಸಾಧ್ಯನ ಇಲ್ಲ ಅದೇ ರೀತಿ ವೇದಗಳ ಉದ್ದೇಶ ನಮ್ಮನ್ನು ಹಂತ ಹಂತವಾಗಿ ಬೇರೆ ಬೇರೆ ರೀತಿಯ ಒಂದು ಸವಲತ್ತನ್ನು ಸುಖವನ್ನು ಅದರ ಒಂದು ಒಂದು ಮಾತನ್ನು ಹೇಳಿ ನಮ್ಮನ್ನು ಮೇಲಿನ ಒಂದು ಸ್ತರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡುತ್ತೆ ಅಲ್ಟಿಮೇಟ್ಲಿ ಕೊನೆಯದಾಗಿ ನಮ್ಮನ್ನು ಇಡೀ ಭೌತಿಕ ಜಗತ್ತಿನ ಒಂದು ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗೋದು ವೇದಗಳ ಉದ್ದೇಶ ಹರೇ ಕೃಷ್ಣ